ಚಿಕ್ಕೋಡಿ ಶಾಸಕರ ಮಾದರಿ ಶಾಲೆಯಲ್ಲಿ ಸ್ಕೌಟ್ ಮತ್ತು ಗೈಡ್ಸ್ ಸಂಸ್ಥೆ ವತಿಯಿಂದ ಸ್ಕೌಟ್ ಮತ್ತು ಗೈಡ್ಸ್ ದೀಕ್ಷಾ ಸಮಾರಂಭವನ್ನು ಧ್ವಜಾರೋಹಣ ನೆರವೇರಿಸುವುದರ ಮೂಲಕ ಡಿಡಿಪಿಐ ಎಂಜಿ ದಾಸರ್ ಉದ್ಘಾಟಿಸಿದರು. ಪ್ರಾಥಮಿಕ ಹಂತದಲ್ಲೇ ಮಕ್ಕಳಲ್ಲಿ ಶಿಸ್ತು ಸಂಯಮ ಬೆಳೆಸಲು ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಸಹಕಾರಿ ಎಂದು ಡಿಡಿಪಿಐ ಎಂಜಿ ದಾಸರ್ ಹೇಳಿದರು. ಅವರು ಚಿಕ್ಕೋಡಿಯ ಶಾಸಕರ ಮಾದರಿ ಶಾಲೆಯಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ವತಿಯಿಂದ ಗುರುವಾರ ಹಮ್ಮಿಕೊಂಡ ಸ್ಕೌಟ್ಸ್ ಮತ್ತು ಗೈಡ್ಸ್ನ ದೀಕ್ಷಾ ಸಮಾರಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ವಾರ್ಷಿಕ ಕ್ರೀಡಾಕೂಟಕ್ಕೆ ಕ್ರೀಡಾ ಜ್ಯೋತಿ ಸ್ವೀಕರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಈಗಾಗಲೇ ಬಹುತೇಕ ಶಾಲೆಗಳಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಆರಂಭಿಸಲಾಗಿದೆ. ಉಳಿದ ಶಾಲೆಗಳಲ್ಲೂ ಸಂಸ್ಥೆ ಆರಂಭಿಸಲಾಗುವುದು ಎಂದರು. ಇವತ್ತು ಏನ ದೀಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ಈ ದೀಕ್ಷಾ ಕಾರ್ಯಕ್ರಮ ನಿರಂತರವಾಗಿ ನಡೀಬೇಕು. ಮಕ್ಕಳಲ್ಲಿ ಶಿಸ್ತು ಮೂಡಿಸುವುದರ ಜೊತೆಗೆ ಸಂಯಮತೆಯನ್ನು ತಂದು ಕೊಡುವಂತರ ಜೊತೆಗೆ ಸಹಾಯವನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ಮಕ್ಕಳನ್ನ ತಯಾರು ಮಾಡತಕ್ಕಂಥ ಒಂದು ಉತ್ತಮ ಸಂಸ್ಥೆ ಅದು ನಮ್ಮ ಸ್ಕೌಟ್ ಮತ್ತು ಗರ್ಲ್ ಗೈಡ್ ಆಗಿರ್ತಕ್ಕಂಥದ್ದು ನಾವು ಸಂಸ್ಮರಣೆ ಮಾಡಿಕೊಳ್ತಾ ಇರ್ತೇವೆ. ಹಾಗೆ ಇಂದಿನ ಮಾಲಕರು ನಾಳಿನ ಬಾಲಕರು ನಾಳಿನ ನಾಗರಿಕರು ಅಂತ ಹೇಳ್ತಿದ್ದೇವೆ. ಇಲ್ಲ, ಇಂದಿನ ಬಾಲಕರು ಇಂದಿನ ನಾಗರಿಕರಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ. ನಾಗರಿಕ ಜಗತ್ತಿನಲ್ಲಿ ಶಿಸ್ತು ಸಂಯಮತೆಯನ್ನು ಕಳಿಸ್ಲಿಕ್ಕೆ ಸ್ಕೌಟ್ ಮತ್ತು ಗರ್ಲ್ ಗೈಡ್ ಮುಂಚೂಣಿಯಲ್ಲಿದೆ ಅಂತಕ್ಕಂಥದ್ದು ಅದು ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯೊಳಗೆ ವಿಶೇಷವಾಗಿ ಈ ವರ್ಷ ಸಾಮಾನ್ಯವಾಗಿ ಮತ್ತೆ 5-10 ಸಾವಿರ ಮಕ್ಕಳನ್ನ ಹೆಚ್ಚು ಅಣಿವು ಮಾಡತಕ್ಕಂಥದ್ದು ಟ್ರೂಪ್ ಹೆಚ್ಚಿಗೆ ತಯಾರು ಮಾಡತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕ್ರಮ ಚಾಲನೆಯಾಗಿದೆ. ಈ ಸಂದರ್ಭದಲ್ಲಿ ತುಂಬಾ ಖುಷಿಸೆ ನಾನು ಧ್ವಜಾರೋಹಣ ಮಾಡೋದ್ರ ಜೊತೆಗೆ ಮಕ್ಕಳ ದೀಕ್ಷಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾ ಖುಷಿಯಿಂದ ಮಕ್ಕಳು ಈ ನಾಡಿನ ನಾಯಕರಾಗುವಂತಹ ನಿಟ್ಟಿನಲ್ಲಿ ಸ್ಕೌಟ್ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ಇದೆ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎ ಮೇಕನ್ ಮರಡಿ, ರೇವತಿ ಮಠದ್, ಬಿಆರ್ಸಿಎಸ್ಎಚ್ ಸೋನೋನೆ, ಎಂಕೆ ಪಾರ್ಥಹಳ್ಳಿ, ಜಿಎಂ ಕಾಂಬ್ಳೆ, ಕೆಬಿ ತಳವಾರ್, ಎಸ್ಎನ್ ಬೆಳಗಾವಿ, ಎನ್ಜಿ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಮುಖ್ಯ ಶಿಕ್ಷಕಿ ಎಸ್ಕೆ ಜಮಗಿ ಸ್ವಾಗತಿಸಿದರು.